ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅನು ಪ್ರಸಾದ್ ವ್ಲಾಗ್ಸ್ ಇನ್ ಕನ್ನಡ. ಫ್ರೆಂಡ್ಸ್, ಇವತ್ತಿನ ಸ್ಪೆಷಲ್ ಬಂದು ಮೊಟ್ಟೆ ಕೈಮ ಸಾಂಬಾರು ಮಾಡ್ತಾ ಇದ್ದೀನಿ. ಈಗ ಮಸಾಲೆಗೆ ಏನೇನು ಬೇಕು ಅನ್ನೋದನ್ನು ನೋಡ್ಕೊಳ್ಳಿ, ನಾನು ಹೇಗೆ ಮಾಡ್ತೀನಿ ಅಂತ ನೋಡ್ಕೊಳ್ಳಿ. ನೋಡಿ, ಇದು ಸಾಂಬಾರ್ ಮಸಾಲೆ, ಖಾರದ ಪುಡಿ, ಕೊತ್ತಂಬರಿ ಸೊಪ್ಪು, ಹಸಿ ತೆಂಗಿನಕಾಯಿ, ಚಕ್ಕೆ, ಲವಂಗ, ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಈರುಳ್ಳಿ. ಇದು ಹುರ್ಗಡಲೆ. ಇದು ಬಂದು ಉಂಡೆ ಕಟ್ಟಲಿಕ್ಕೆ ಕೊತ್ತಂಬರಿ ಸೊಪ್ಪು, ಖಾರದ ಪುಡಿ, ಕಾಯಿ, ಚಕ್ಕೆ, ಲವಂಗ, ಶುಂಠಿ, ಬೆಳ್ಳುಳ್ಳಿ. ಇದಕ್ಕೆ ಈರುಳ್ಳಿ ಹಾಕುವಾಗಿಲ್ಲ. ಈಗ ನಾವು ಎರಡು ಥರ ಮಸಾಲೆನ ರುಬ್ಕೋಬೇಕು. ಇದು ಬಂದು ಸಾಂಬಾರಿಗೆ, ಅದು ಉಂಡೆ ಕಟ್ಟಲಿಕ್ಕೆ. ಈಗ ನೋಡ್ಕೊಳ್ಳಿ, ನಾನು ಹುರ್ಗಡಲೆನ ಪೌಡರ್ ಮಾಡ್ಕೊತಾ ಇದ್ದೀನಿ. ನೈಸಾಗಿ ಹುರ್ಗಡಲೆನ ಪುಡಿ ಮಾಡ್ಕೊಳ್ಳಿ. ಇಲ್ಲಿ ನಾನು 1 ಕಪ್ಪಷ್ಟು ಹುರ್ಗಡಲೆ ತೊಗೊಂಡಿದ್ದೀನಿ. ಈಗ ನಾವು ಸಾಂಬಾರಿಗೆ ಮಸಾಲೆ ರುಬ್ಕೊಳ್ಳೋಣ. ನೋಡಿ, ನಾನೊಂದು ಮಿಕ್ಸಿ ಜಾರಲ್ಲಿ ಹಸಿ ತೆಂಗಿನಕಾಯಿ, ಈರುಳ್ಳಿ, ಚಕ್ಕೆ, ಲವಂಗ, ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು ಮತ್ತು ಖಾರದ ಪುಡಿ ಇಷ್ಟು ಹಾಕ್ಕೊಂಡು ರುಬ್ಕೋಬೇಕು. ಕೊತ್ತಂಬರಿ ಸೊಪ್ಪು, ಖಾರದ ಪುಡಿ ಬೇಕಾದ್ರೆ ಲಾಸ್ಟಲ್ಲಿ ಹಾಕ್ಕೊಂಡು ರುಬ್ಕೊಳ್ಳಿ. ನೋಡಿ, ಸ್ವಲ್ಪ ಗ್ರೈಂಡ್ ಆದಮೇಲೆ ಲಾಸ್ಟಲ್ಲಿ ಹಾಕ್ಕೊಳ್ಳಿ, ಇಲ್ಲಾಂದರೆ ಒಟ್ಟಿಗೆ ಕೂಡ ಹಾಕ್ಕೊಂಡು ರುಬ್ಕೋಬೋದು. ಇದು ಒಂದು ಮಸಾಲೆ, ಅದನ್ನು ರುಬ್ಕೊಂಡು ನಾನು ಒಂದು ಬೌಲ್ಗೆ ತೆಗೆದಿಟ್ಕೊತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ಜಾರಿಗೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಹಾಕ್ಕೊಳ್ಳಿ, ಮಸಾಲೆಗೆ ನೀರನ್ನ ಹಾಕ್ಕೊಳ್ಳಿ, ಸಾಕು. ನೆಕ್ಸ್ಟ್ ಸಾಂಬಾರಲ್ಲಿ ನೀರನ್ನ ಹೆಚ್ಚಿಸ್ಕೊಳ್ಳೋಣ, ಈಗಷ್ಟೇ ಸಾಕು. ಈಗ ಉಂಡೆ ಕಟ್ಟಲಿಕ್ಕೆ ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ನೋಡಿ, ಹಸಿ ತೆಂಗಿನಕಾಯಿ ಮತ್ತು ಶುಂಠಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ, ಕೊತ್ತಂಬರಿ ಸೊಪ್ಪು ಮತ್ತು ಖಾರದ ಪುಡಿ, ಮಟನ್ ಸಾಂಬಾರು ಪುಡಿ ಇದು, ಖಾರದ ಪುಡಿ ಇಷ್ಟು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಳ್ಳಿ. ಜಾಸ್ತಿ ನೀರು ಹಾಕೋಕ್ಬಿಡಿ, ಈ ಮಸಾಲೆ ತುಂಬ ಗಟ್ಟಿಗಿರಬೇಕು. ನೋಡಿ, ಸ್ವಲ್ಪ ಉಪ್ಪು, ಕಲ್ಲುಪ್ಪು, ಯಾಕೆಂದ್ರೆ ಅದು ಉಂಡೆ ಕಟ್ಟಲಿಕ್ಕೆ ಅಲ್ವ ಮಸಾಲೆ, ಸೊ ಅದಕ್ಕೆ ಖಾರ ರುಬ್ಬೋಗಲೇ ಹಾಕ್ಕೊಳ್ಳಿ. ನೋಡಿ, ಇಷ್ಟು ಗಟ್ಟಿಯಾಗಿರಬೇಕು ಮಸಾಲೆ ಇದಕ್ಕೆ. ಇದು ಬಂದು ಸಾಂಬಾರಿಗೆ, ಇದು ಬಂದು ಉಂಡೆ ಕಟ್ಟಲಿಕ್ಕೆ. ಇಲ್ಲಿ ಮೊಟ್ಟೆ, ಸಾರಿ, ನಾನು ಮೊಟ್ಟೆ ಅವಾಗ ತೋರಿಸಿಲ್ಲ, ಸಾರಿ, ಇವಾಗ ತೋರಿಸ್ತಾ ಇದ್ದೀನಿ. ಮೊಟ್ಟೆ, ಅದರಲ್ಲಿ ನಾವು ಒಂದು 2 ಮೊಟ್ಟೆ ಬಳಸ್ತೀನಿ ಅಷ್ಟೇ. ನೋಡಿ, ಈಗ ಅದೇ ಮಸಾಲೆಗೇ 2 ಮೊಟ್ಟೆ ಹೊಡೆದು ಹಾಕ್ಕೊಳ್ಳಿ. ನೀವು ಬೇಕು ಅಂದರೆ 3 ಕೂಡ ಹಾಕೋಬೋದು, ಮೊಟ್ಟೆ ಹಾಕಿದಷ್ಟು ಚೆನ್ನಾಗಿ ಬರುತ್ತೆ. ನಾನು ಇಲ್ಲಿ 2 ಮೊಟ್ಟೆ ಸಾಕು. ಹಾಕ್ಕೊಂಡು ನಾವು ಹುರ್ಗಡಲೆ ಏನು ಪುಡಿ ಮಾಡ್ಕೊಂಡಿದ್ವಿ ಆ ಹುರ್ಗಡಲೆನ ಸೇರಿಸ್ಕೊಳ್ಳಿ ಈ ಖಾರಕ್ಕೆ. ಫುಲ್ 1 ಕಪ್ಪಷ್ಟು ಬೇಕಾಗುತ್ತೆ ಹುರ್ಗಡಲೆ. ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಾವು ಉಪ್ಪು ಎಲ್ಲ ಹಾಕಿರೋದ್ರಿಂದ ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡು ರೆಡಿ ಮಾಡಿಟ್ಕೊಳ್ಳಿ. ಹುರ್ಗಡಲೆ ಮಸಾಲೆ ಜೊತೆ ಚೆನ್ನಾಗಿ ಹೊಂದ್ಕೋಬೇಕು, ಆ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ಗಟ್ಟಿಯಾಗಿ ಮಿಕ್ಸ್ ಮಾಡ್ಕೋಬೇಕು. ತೆಳು ಆದರೆ ಸ್ವಲ್ಪ ಹುರ್ಗಡಲೆನ ನೀವು ಸೇರಿಸ್ಕೋಬೋದು. ನೋಡಿ, ಇಷ್ಟು ಗಟ್ಟಿದೆ, ಬೇಕು ಅಂದರೆ ನಾನು ಇನ್ನೂ 1 ಮೊಟ್ಟೆ ಕೂಡ ಹಾಕೋಬೋದು, ಆದರೆ ಸಾಕು. ನಾನು ಇಷ್ಟು ಮಸಾಲೆಗೆ ಇಲ್ಲಿ ಒಂದು 15-20 ಉಂಡೆಗಳಾಗುತ್ತೆ. ಈಗ ನಾನು ಒಂದು ಪ್ಯಾನಲ್ಲಿ ಎಣ್ಣೆ ಇಟ್ಕೊಂಡು ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. 1 ಗಡ್ಡೆಯಷ್ಟು ಈರುಳ್ಳಿ ಹಾಕ್ಕೊಂಡು ಕ್ಲೀನಾಗಿ ಕಲರ್ ಚೇಂಜ್ ಆಗೋ ಥರ ಫ್ರೈ ಮಾಡ್ಕೊಳ್ಳಿ. ನೆಕ್ಸ್ಟ್ ನಾವೇನು ಮೊದಲು ಮಸಾಲೆ ಸಾಂಬಾರಿಗೆ ಅಂತ ರುಬ್ಬಿಟ್ಕೊಂಡಿದ್ವಿ ಈರುಳ್ಳಿ ಹಾಕಿ, ಆ ಮಸಾಲೆನ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು 2 ನಿಮಿಷ ಎಣ್ಣೆಲಿ ಫ್ರೈ ಮಾಡಿಕೊಂಡು ಸಾಂಬಾರು ನಮ್ಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಸೇರಿಸ್ಕೊಳ್ಳಿ. ನಾನು ಅದೇ ಬೌಲ್ಗೆ ನೀರು ಹಾಕ್ಕೊಂಡು ಸೇರಿಸ್ಕೊತಾ ಇದ್ದೀನಿ. ಆದಷ್ಟು ತೆಳುನೇ ಮಾಡ್ಕೊಳ್ಳಿ, ಸಾಂಬಾರು ಚೆನ್ನಾಗಿ ಕುದಿಬೇಕು. ಲಾಸ್ಟಲ್ಲಿ ನಾವು ಉಂಡೆ ಹಾಕೋದ್ರಿಂದ ಸ್ವಲ್ಪ ತೆಳುನೇ ಮಾಡ್ಕೊಳ್ಳಿ, ಚೆನ್ನಾಗಿ ಕುದ್ದು ಅದು ಗಟ್ಟಿ ಆಗುತ್ತೆ. ಮೊದಲೇ ಗಟ್ಟಿ ಮಾಡ್ಕೊಳಕ್ಕೆ ಹೋಗ್ಬಿಡಿ ಸಾಂಬಾರನ್ನ. ನಾನು ತೋರಿಸ್ತೀನಿ ಸಾಂಬಾರು ಕ್ವಾಂಟಿಟಿ. ನೋಡಿ, ನಾನು ಇಷ್ಟು ತೆಳು ಮಾಡ್ಕೊಂಡಿದ್ದೀನಿ, ಚೆನ್ನಾಗಿ ಕುದ್ದು ಸ್ವಲ್ಪ ಕ್ವಾಂಟಿಟಿ ಕಮ್ಮಿ ಆಗುತ್ತೆ ಸಾಂಬಾರ್ದು. ಈಗ ಕುದೀತಾ ಇದೆ. ಈಗ ಸಾಂಬಾರ್ಗೆ ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಂಡು, ನಾವು ಆಲ್ರೆಡಿ ಉಂಡೆಗೂ ಉಪ್ಪು ಹಾಕಿರೋದ್ರಿಂದ ಸಾಂಬಾರ್ಗೆ ನೋಡಿ ಉಪ್ಪು ಹಾಕ್ಕೊಳ್ಳಿ. ಈಗ ಸಾಂಬಾರು ಚೆನ್ನಾಗಿ ಕುದ್ದು ಎಣ್ಣೆ ಎಲ್ಲ ಬಿಟ್ಟಿದೆ. ಈ ಟೈಮಲ್ಲಿ ನಾವು ಉಂಡೆಗಳನ್ನ ಇಷ್ಟೇ ಕೈಯಲ್ಲಿ ಹಿಂಗೆ ತೆಗೆದು ಸುತ್ತ ಹಾಕೊಂಬನಿ, ಒಂದೇ ಕಡೆ ಹಾಕಕ್ಕೆ ಹೋಗ್ಬಿಡಿ, ಸುತ್ತ ಹಾಕ್ಕೊಳ್ಳಿ. ಸ್ಪೂನಲ್ಲಿ ಸಹಾಯದಿಂದ ಕೂಡ ಹಾಕೋಬೋದು. ನಾನು ಇಲ್ಲಿ ಕೈಯಲ್ಲೇ ಹಾಕ್ತಾ ಇದ್ದೀವಿ. ನೋಡಿ, ಮೀಡಿಯಂ ಸೈಜ್ ಉಂಡೆಗಳನ್ನ ಮಾಡಿಕೊಂಡು ಹಾಗೆ ಕೈಯಿಂದ ನಾವು ಹೇಗೆ ಬೋಂಡಾ ಬಜ್ಜಿ ಎಲ್ಲ ಹೇಗೆ ಹಾಕ್ತೀವಿ ಅದೇ ಥರ. ನೋಡಿ, ಫುಲ್ ಹಾಕ್ಕೊಂಡಾಯ್ತು. ಈಗ 2 ನಿಮಿಷ ಸೌಟೆಲ್ಲ ತಿರುಗ್ಸೋಕೆ ಹೋಗಬೇಡಿ. ಈಗ ಒಂದು 2-3 ನಿಮಿಷ ಆಗಿದೆ. ಈಗ ತೋರಿಸ್ತೀನಿ. ನೋಡಿ, ಉಂಡೆ ಗಟ್ಟಿಯಾಗಿದೆ. ಸಾಕು, ನೀವೊಂದು 5 ನಿಮಿಷದಷ್ಟು ಸೌಟ್ನ ಆಡಿಸೋಕೆ ಹೋಗ್ಬಾರ್ದು. ಉಂಡೆಗಳು ಈ ಥರ ನೋಡಿ ಮೇಲೆ ಬರುತ್ತೆ, ಆವಾಗ ನಾವು ಸೌಟ್ನ ಆಡಿಸ್ಬೋದು. ಅಲ್ಲಿವರೆಗೂ ನೀವು ಸಾಂಬಾರಿಗೆ ಸೌಟ್ನ ಆಡ್ಸೋಕೆ ಹೋಗಬೇಡಿ. ನೋಡಿ, ಅದೇ ಎಲ್ಲ ಉಂಡೆ ತೇಲಿ ಮೇಲೆ ಬರುತ್ತೆ, ಆವಾಗ ನೋಡ್ಬೋದು ನೀವು. ಯಾವುದೇ ಮಟನ್ ಕೈಮಾ ಉಂಡೆಗಳಿಗೂ ಏನು ಕಮ್ಮಿ ಇಲ್ಲ, ತುಂಬಾ ಚೆನ್ನಾಗಿರುತ್ತೆ. ಚಪಾತಿ ಜೊತೆ, ದೋಸೆ ಜೊತೆ, ಇಡ್ಲಿ, ರೈಸ್ ಎಲ್ಲಾದ್ರ ಜೊತೆ ಒಳ್ಳೆ ಕಾಂಬಿನೇಷನ್ ಇದು. ನೀವು ಕೂಡ ಟ್ರೈ ಮಾಡಿ. ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟಾದರೆ ಪ್ಲೀಸ್ ಒಂದು ಲೈಕ್ ಮಾಡಿ.
ಮಿಸ್ ಮಾಡದೆ ಎಲ್ಲರೂ ಕೂಡ ಇದನ್ನು ಟ್ರೈ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.